बारिया सार्वत्रिक चुनाव के एरडु राष्ट्रीय पक्ष नडुवे मेगा फाइट नडेयलिदे। अदरल्लू राजाजी नगर विधानसभा क्षेत्र मूल कांग्रेस वलसे कांग्रेस अंत बड़े बड़ीदाट ईगागले शुरुआत बीजेपी बिट्टु कांग्रेस बंदिरुवंत माजी विधान परिषत् सदस्य पुट्टण्ण राजाजी नगर क्षेत्र टिकेट आकांक्षी अंत हेळलाग्ता इदे। आदरे राजाजी नगर क्षेत्र मूल कांग्रेस नायक पुट्टण्णन विरुद्धवागिद्दारे। यावुदे कारणक्कू कूड पुट्टण्णगे राजाजी नगर टिकेट बेड अंत मूल कांग्रेस हठ हिडिदिदे। ಈ ವಿಚಾರದ ಕುರಿತು ನಮ್ಮ ಪ್ರತಿನಿಧಿ ಆಕಾಶ ಸುನಾಳೆ ವಲಸೆ ಕಾಂಗ್ರೆಸ್ ನಾಯಕ ಪುಟ್ಟಣ್ಣ ಅವರ ಜೊತೆ ನಡೆಸಿರುವಂತ ಚಿಟ್ ಚಾಟ್ ಇಲ್ಲಿದೆ। ರಾಜಕೀಯದಲ್ಲಿ ರಾಜನಗರ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆ ಕಾವು ರಂಗೇರಿದೆ ಅಂತ ಹೇಳಬಹುದು। ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಗೆ ಸೇರ್ಪಡೆದಂತ ಪುಟ್ಟಣ್ಣ ಅವರು ಈಗ ರಾಜಾಜಿನಗರದ ಪ್ರಬಲ ಕಾಂಗ್ರೆಸ್ ನ ಟಿಕೆಟ್ ಅಂತ ಹೇಳಲಾಗ್ತಿದೆ। ಈಗ ಈ ಕುರಿತು ಮಾತಾಡೋದಕ್ಕೆ ಅವರು ನಮ್ಮ ಜೊತೆ ಇದ್ದಾರೆ। ಸರ್, ನೀವು ರಾಜಾಜಿನಗರ ಗೆ ಬಂದ ತಕ್ಷಣ ಕಾಂಗ್ರೆಸ್ ಗೆ ಸೇರ್ಪಡೆ ಆದಮೇಲೆ ಕಾಂಗ್ರೆಸ್ ಗೆ ವಲಸೆ ಕಾಂಗ್ರೆಸರು ಮತ್ತು ಮೂಲ ಕಾಂಗ್ರೆಸ್ ಫೈಟ್ ಶುರುವಾಗಿದೆ ಸರ್? ಫೈಟ್ ಅಂತ ನೀವು ಅಂತೀರಿ, ಪ್ರಜಾಪ್ರಭುತ್ವ ಇದು, ಪ್ರಜಾಪ್ರಭುತ್ವ ನಿಮಗೆ ಈಗ ನಮ್ಮಲ್ಲಿ ಬಿಜೆಪಿನಲ್ಲಿ ಎಲ್ಲದರಲ್ಲೂ ಕೂಡ ಇಂತವರೇ ಮಂತ್ರಿಗಳಾಗಬೇಕು ಅಂತ ಯಾರು ಅನ್ಕೊಂಡವರ ಯಾರ್ಯಾರು ಅವಕಾಶ ಸಿಕ್ಕ ಪಕ್ಷ ಅವರು ಎಲ್ಲರ ಪರವಾಗಿ ಇರಬೇಕಾದಂತೋ ರಾಜ್ಯ ಜನಗಳ ಕೆಲಸ ಮಾಡಬೇಕು ಅಂತ ಅದೇ ತರ ಇಲ್ಲೂ ಕೂಡ ನಮ್ಮ ಆಕಾಂಕ್ಷಿಗಳು ಎಷ್ಟೇ ಜನ ಇದ್ದರೂ ಕೂಡ ಪಕ್ಷ ಯಾರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡುತ್ತದೆ ಆ ಅಭ್ಯರ್ಥಿ ಪರವಾಗಿ ನಾವೆಲ್ಲರೂ ಸೇರಿ ಗೆಲ್ಲಿಸತಕ್ಕಂತ ಕೆಲಸವನ್ನು ಮಾಡ್ತೀವಿ। ಸರಿಗ ನೀವು ಈ ರಾಜಾಜಿ ನಗರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆದ ತಕ್ಷಣ ಈಗ ಮೂಲ ಕಾಂಗ್ರೆಸಿಗರು ನಿಮಗೆ ಟಿಕೆಟ್ ಬೇಡ ಅನ್ನೋದು ಡಿಕೆ ಶಿವಕುಮಾರ್ ಕೂಡ ಮೇಲೆ ಒತ್ತಡ ಹಾಕ್ತಿದ್ದಾರೆ। ಸಿದ್ದರಾಮಯ್ಯ ಮೇಲೆ ನಿನ್ನೆ ಅವರ ಮನೆಗೆ ಹೋಗಿ ಧರಣಿ ಕೂಡ ಮಾಡಿದ್ರು। ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಏನ ಮಾಡ್ತಾರಂತೆ ಎಲ್ಲ ಒಂದ ಕಡೆ ಮೂಲ ಕಾಂಗ್ರೆಸ್ಗಳಿಂದ ನಿಮಗೆ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆನಾ ಸರ್? ಇವರೆಲ್ಲರಿಗಿಂತ ಅಂತ ಹೇಳಲ್ಲ, ನಾನು 1988-89 ಎನ್ಎಸ್ವೈ ಜಾಯಿಂಟ್ ಸೆಕ್ರೆಟರಿ ನಾನು 88-89 95 ಸ್ಟೇಟ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ನಾನು 98 ಅಲ್ಲಿ ವೈಸ್ ಪ್ರೆಸಿಡೆಂಟ್ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಪಕ್ಷ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಹೊಸದಲ್ಲ ವಿವಿಧ ಕಾರಣಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ತರ ತೀರ್ಮಾನ ತೆಗೆದುಕೊಂಡಿರೋದು ನಿಜ ಅದರಲ್ಲಿ ಈ ಮುಚ್ಚುಮರೆ ಏನಿಲ್ಲ ಆದರೂ ಕೂಡ ಇವತ್ತು 4 ವರ್ಷ ಇದ್ದರೂ ಕೂಡ ನನ್ನ ಅಧಿಕಾರದ ಅವಧಿ ಇವತ್ತು ಒಂದಿನನೂ ಕೂಡ ಯಾರು ಬಿಡೋಕೆ ತಯಾರಿಲ್ಲ ಇವತ್ತು ನಿಮಗೆ ಗೊತ್ತು ರಾಜಕಾರಣದಲ್ಲಿ ನಾನು 4 ವರ್ಷವನ್ನು ಬಿಟ್ಟು ಇವತ್ತು ದಿನ ಬಂದಿದ್ದೀನಿ ನಮ್ಮ ಶಿಕ್ಷಕರಿಗಾದಂಥ ಅನ್ಯಾಯ ಈ ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲೂ ಆಗಲಿಲ್ಲ ಶಿಕ್ಷಕರ ಸತ್ರನೂ ಕೂಡ ಅವರನ್ನ ದಫನ್ ಮಾಡೋದಕ್ಕೆ ಅಲ್ಲಿ ಅಟ್ಲೀಸ್ಟ್ ಅವ್ರು ನೋಡೋಕ್ಕೆ ಅಂತ ಬಂದಿಲ್ಲ 142 ದಿನ ಸ್ಟ್ರೈಕ್ ಮಾಡಿದ್ರು ಟೀಚರ್ಸು ಒಬ್ಬರೇ ಒಬ್ಬರು ಸಚಿವರು ಬಂದು ಅವ್ರನ್ನ ಭೇಟಿ ಮಾಡಲಿಲ್ಲ ಅರ್ಥ ಆಯ್ತಲ್ಲ ಇನ್ ಅಂತ ಇದನ್ನು ನಾನು ಧಿಕ್ಕರಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ ನನಗೆ ಭರವಸೆ ಇದೆ ರಾಜಾಜಿನ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡ್ತಾರೆ ಅಂತೇಳಿ ನಮಗೆ ಅಲ್ಲಿ ಯಾರೇ ಮಾಡಿದ್ರು ಕೂಡ ನಾವು 100ಕ್ಕೆ 100ರಷ್ಟು ಯಾವುದೇ ತಾರತಮ್ಯ ಇಲ್ಲದೇ ಡಿಫ್ರೆನ್ಸಸ್ ಇಲ್ಲದೇ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಎಲ್ಲರೂ ಸೇರಿ ಮಾಡ್ತೀವಿ। ಸರಿಗ ನಿನ್ನೆ ಸಿದ್ದರಾಮಯ್ಯ ಭೇಟಿ ಬಳಿಕ ಕೆಲವಿಷ್ಟು ಕಾರ್ಯಕರ್ತರು ಹೇಳಿದರು ಪುಟ್ಟಣ್ಣನ ಬಿಟ್ಟು ಸಾಮಾನ್ಯ ಕಾರ್ಯಕರ್ತರು ಕೂಡ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಪುಟ್ಟಣ್ಣ ಕೊಟ್ಟರೆ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿದ್ರು ಪಕ್ಷದ ಪರವಾಗಿ ಒಂದು ವೇಳೆ ನಿಮಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ನಡೆ ನಿಮ್ದು ಏನಾಗಿರುತ್ತೆ? ಏನೂ ಇರಲ್ಲ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀವಿ, ಇನ್ನೇನಿರ್ತದೆ ಈ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡ ಮೇಲೆ ನಡೆ ಏನಿರ್ತದೆ ಇನ್ನೇನಿರಕ್ಕೆ ಸಾಧ್ಯ ಇಲ್ಲ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ತಾರೆ ಸರ್ ನೋಡಿ ಯಾರು ಏನೇ ಹೇಳಿದ್ರು ಕೂಡ ನಾನು ಈ ಮನೆಗೆ ಬಂದ ಮೇಲೆ ಈ ಮನೆ ಒಬ್ಬ ಕುಟುಂಬದ ಸದಸ್ಯ ಕಾಂಗ್ರೆಸ್ ಸದಸ್ಯ ನಾನು ಕುಟುಂಬದಲ್ಲಿ ಯಾರು ಕೊಟ್ಟರೂ ಎಲ್ಲರೂ ಕೂಡ ಹೊಂದಾಣಿಕೆ ಅಂತ ಹೋಗ್ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಆ ಕೆಲಸ ಮಾಡ್ತೀವಿ ಯಾಕೆ ಅನ್ಕೋತೀರ ನೀವು ನೀವೇ ಅನ್ಕೋತಿರಲ್ಲ ಅದಂಗಾಗ್ಬಿಡುತ್ತೆ ಇದಂಗಾಗ್ಬಿಡುತ್ತೆ ಯಾಕೆ ಅನ್ಕೋತೀರ ನೀವು ಭೂಕಂಪ ಆಗ್ಬಿಡುತ್ತೆ ಅಂತ ಯಾವ ಭೂಕಂಪನೂ ಆಗಲ್ಲ ರಾಜಾಜಿನಗರದಲ್ಲಿ ಈ ಸಲ 100ಕ್ಕೆ 100 ಭಾಗ ದೇವಸ್ಥಾನ ದೇವಸ್ಥಾನ ಎದುರುಗಡೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಗೆಲ್ಲುತ್ತೆ। ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಆಕಾಶ ಸುನಾಳೆ ಬೆಂಗಳೂರು ನ್ಯೂಸ್ ಬೆಂಗಳೂರು।